ಸಿನಿಮಾ ಒಂದಲ್ಲ ಎರಡಲ್ಲ ಮಕ್ಕಳ ಸಿನಿಮಾ ಅನ್ನೋದಕ್ಕಿಂತ ಒಂದು ಒಬ್ಬ ಹುಡುಗನ ಮೇಲೆ ಸುತ್ತುವಂಥ ಸಿನಿಮಾ, ಒಬ್ಬ ಹುಡುಗ ಮೇನ್ ಕ್ಯಾರೆಕ್ಟರು ಮತ್ತು ಆತನ ಸುತ್ತ ನಡೆಯುವಂಥ ಕತೆ. ಅವನೊಂದು ಪೇಟೆಗೆ ಬರ್ತಾನೆ, ಆ ಪೇಟೆಯಲ್ಲಿ ಒಂದಷ್ಟು ಜನನ ಮೀಟ್ ಮಾಡ್ತಾನೆ, ಆಮೇಲೆ ಎಲ್ಲರ ಮನಸ್ಸೊಳಗೂ ಒಬ್ಬ ಚಿಕ್ಕ ಮಗು ಇದ್ದೇ ಇರುತ್ತೆ. ಯಾರಿಗಾರು ಹರ್ಟ್ ಆದಾಗ ಇಮಿಡಿಯೇಟಾಗಿ ಯಾರು ಸಂತೋಷ ಪಡೋಲ್ಲ, ಇಮಿಡಿಯೇಟಾಗಿ ಒಂಚೂರು ಅಯ್ಯೋ ನನ್ನ ಹಿಂಗೆ ಆಗೋಯ್ತಾ ಅಂತೀವಿ. ಆ ಸೂಕ್ಷ್ಮನೇ ಆ್ಯಕ್ಚುಲಿ ಮಗು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇದು ಮಕ್ಕಳ ಸಿನಿಮಾನಕ್ಕಿಂತ ಅದೇ ಎಲ್ಲರೊಳಗಿರುವಂಥ ಒಂದು ಮಗುಗೋಸ್ಕರ ಮಾಡಿರುವಂಥ ಸಿನಿಮಾ. ನಾನು ಮುಂಚೆನೂ ಹೇಳಿದ್ದೆ, ಈ ಸಿನಿಮಾ ತುಂಬ ಇನ್ನೋಸೆಂಟ್ಗಳಿಗೆ ಇಷ್ಟ ಆಗುತ್ತೆ, ಅಥವಾ ಈ ಸಿನಿಮಾ ನೋಡಿದವರು ಖಂಡಿತ ಇನ್ನೋಸೆಂಟ್ಗಳಾಗ್ತಾರೆ ಅಂತ ಅಂತಹ ಒಂದು ಪ್ರಯತ್ನ ಒಂದಲ್ಲ ಹೇಳ. ಇದು ಬೇಸಿಕಲಿ ಇನ್ನೋಸೆಂಟ್ನ ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಇಡೀ ಸಿನಿಮಾ ಪೂರ್ತಿ ಒಂದು ಇನ್ನೋಸೆಂಟ್ ಅಂತೂ ಕ್ಯಾರಿ ಆಗಿದೆ. ಆಮೇಲೆ ಒಂದು ಹಾಡಲ್ಲಿರೋಂಗೆ ಹಾಡಲು ಒಂದು ರಾಗ ಬೇಕು, ಬಾಳಲು ಒಂದು ಆಗಬೇಕು ಅಂತ. ಸೊ ಪ್ರತಿಯೊಬ್ಬನೂ ಪ್ರತಿಯೊಬ್ಬನಿಗೂ ಯಾವುದೋ ಒಂದು ಟೈಮಲ್ಲಿ ಸರ್ ನನ್ನಿಂದ ನಿಮಗೆ ಇದಾಗ್ಬೋದು ಅಥವಾ ನಾನು ನಿಮ್ಮ ಜೊತೆ ಇರ್ತೀನಿ, ಆ ಚಿಕ್ಕ ಚಿಕ್ಕ ಮಾತುಗಳೇ ಒಂದು ದೊಡ್ಡ ಧೈರ್ಯ. ಆ ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂಥ ಅದು ಮುಸ್ಲಿಂ ಪಾತ್ರನೂ ಇದೆ. ಆಮೇಲೆ ಸಮೀರ ಅನ್ನೋದು ಮುಸ್ಲಿಂ ಪಾತ್ರ, ನೀವು ಹೇಳ್ತಾ ಇದ್ದೀರ ಹಸು ಥರ ಇದೆ ಅಂತ. ಅಂದರೆ ಎಲ್ಲರೊಳಗೂ ಒಬ್ಬ ಹಸು ಇರುತ್ತೆ, ಒಂದು ಒಂದು ಇನ್ನೋಸೆನ್ಸ್ ಅನ್ನೋದು ಒಂದು ಹಸು ಅಂತ ಅನ್ಬೋದು. ಅಯ್ಯೋ ಅವನು ಹಸು ಥರ ಇರ್ತಾನೆ ಗುರು ಅಂತ. ಸೊ ಆ ವಿಷಯ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಮತ್ತು ಇವಾಗ ಏನಾಗುತ್ತೆ ಅಂದರೆ, ನಾವು ತುಂಬ ಬುದ್ಧಿವಂತರು ಅಂತ ನಾವು ಅಂದ್ಕೊಂಡ್ರೆ ಬೇರೆಯವರ ನೋವು ಅಥವಾ ಬೇರೆಯವರ ಸಂಕಟ ನಮಗೆ ದಡ್ತನ ಅನಿಸುತ್ತೆ, ಅಥವಾ ನಾನು ತುಂಬ ಪ್ರಾಕ್ಟಿಕಲ್ ಆಗಿದ್ದೀನಪ್ಪ ಅಂದ್ಕೊಂಡ್ರೆ ಬೇರೆಯವರ ಕಷ್ಟಗಳು ನಮಗೆ ನಾಟಕೀಯ ಅನ್ನಿಸ್ಬಿಡುತ್ತೆ. ಸೊ ಆ ವಿಷಯಗಳನ್ನ ಟಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ನಾವು ಇವ್ರು ನೋಡಬೇಕಾದ್ರೆ ಯಾರೋ ಇವ್ರು ಮಾಡ್ತಾರೋದು ದಡ್ತನ ಅಲ್ವಾ ಅನಿಸ್ಬೋದು, ಬಟ್ ಅವ್ರಿಗೆ ನಿಜವಾಗ್ಲೂ ಅವರಲ್ಲೂ ಒಂದು ಬೇಸರ ಇರುತ್ತೆ, ಒಂದು ದುಃಖ ಇರುತ್ತೆ, ಅಥವಾ ನಾಟಕ ಅನ್ನಿಸ್ಬೋದು, ಬಟ್ ಆ ಮನುಷ್ಯನಲ್ಲೂ ಒಂದು ನಿಜವಾದ ಒಂದು ವಿಷಾದ ಇರುತ್ತೆ. ಸೊ ಆ ವಿಷಯಗಳನ್ನ, ಸೊ ನಿಮಗೆ ನೀವು ಪ್ರಾಕ್ಟಿಕಲ್ ಇಲ್ಲ, ನೀವು ತುಂಬ ಜಾಣರು ಇಲ್ಲ ಅಂದರೆ ನೀವು ನಿಜವಾಗ್ಲೂ ಇನ್ನೋಸೆಂಟು. ನಿಮಗೆ ಯಾವ ನೋವುಗಳು ಆಗಲಿ ಅಥವಾ ಯಾವ ಬೇಸರಗಳಾಗಲಿ ನಾಟಕೀಯ ಅಂತಲೂ ಅನ್ಸಲ್ಲ ಅಥವಾ ದಡ್ತನ ಅಂತಲೂ ಅನ್ಸಲ್ಲ. ಸೊ ಆ ವಿಷಯನ ತುಂಬ ಮಂಗಳೂರಲ್ಲಿ ಶೂಟ್ ಆಗಿರೋದು, ಮಂಗಳೂರಲ್ಲೇ ಶೂಟ್ ಮಾಡಿರೋದು, 35 ದಿನದ ಮೇಲುಗಡೆ ಶೂಟ್ ಮಾಡಿದ್ದೀವಿ. ಸೊ ಈ ಸಿನಿಮಾದ ಇನ್ನೊಂದು ವಿಶೇಷತೆ ಏನಂದರೆ, ಕರ್ನಾಟಕದಲ್ಲಿರುವ ಅನೇಕ ಊರಿನ ಕಲಾವಿದರಿದ್ದಾರೆ, ಅಂದರೆ ಮಂಗಳೂರಿನ ರಂಗ ಕಲಾವಿದರಿದ್ದಾರೆ, ರಾಯಚೂರಿನ ರಂಗ ಕಲಾವಿದರಿದ್ದಾರೆ, ನೀನಾಸಮ್ ಅವರಿದ್ದಾರೆ, ತುಮಕೂರಿನ ರಂಗ ಕಲಾವಿದರಿದ್ದಾರೆ ಇದ್ದಾರೆ, ಪಾಂಡವಪುರದ ಹುಡುಗ ಇದ್ದಾನೆ. ಸೊ ಇದೊಂಥರ ಕರ್ನಾಟಕ ಸಿನಿಮಾ ಅಂತ ಹೇಳೋಕೆ ಇಷ್ಟ. ನಮ್ಗೆ ಹೆಂಗಾಯ್ತು ಅಂದರೆ 1500 ಮಕ್ಕಳುಗಳನ್ನು ಮಾಡ್ತಾ, ನಿಮಗೆ ಮಕ್ಕಳು ಏನೇ ಮಾಡಿದ್ರು ಚೆನ್ನಾಗಿ ಕಾಣುತ್ತೆ, ಅದು ದೊಡ್ಡ ಟಾಸ್ಕ್ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾವುದೇ ಮಕ್ಕಳು ಅವ್ರು ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾಯಿದಾರಲ್ಲ ಅನ್ಸೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಸಮೀರ ಅನ್ನೋ ಪಾತ್ರನ ನಾವು 1-1.5 ವರ್ಷ ಬರ್ತಿದ್ದಿದ್ದರಿಂದ ಈ ಪಾತ್ರ ಈ ಥರ ಏನೋ ಒಂದು ವಿಶೇಷವಾಗಿ ಇರಬೇಕು ಅನ್ನೋ ಒಂದು ಯೋಚನೆ ತಲೆಯಲ್ಲಿತ್ತು. ಮೇಯ್ನ್ ನನಗೆ ಸಮೀರನಲ್ಲಿ ತುಂಬ ಇಷ್ಟ ಆಗಿದ್ದು ಅವ್ನ ಕಣ್ಗಳು, ಆ ಒಂಥರ ಒಂಚೂರು ಗೋಲಿ ಕಣ್ಣು ಅಂತೀವಿ ನಾವು ಅದನ್ನು, ಅಂದರೆ ಎಲ್ಲದನ್ನು ಕ್ಯೂರಿಯಸ್ ಆಗಿ ನೋಡುವಂಥ ಕಣ್ಣು ಇದೆ ಅವನಿಗೆ. ಆಮೇಲೆ ಅವ್ನು ಯಾವಾಗ ಆಡಿಷನ್ ಕೊಟ್ಟ, ಇಮಿಡಿಯೇಟ್ ರಿಯಾಕ್ಷನ್ಸ್ ಚೇಂಜ್ ಮಾಡೋನು ಅವನು. ಅಂದರೆ ಅವ್ನಿಗೆ ಯಾವುದೇ ಡ್ರಾಮಾ ಬ್ಯಾಗ್ರೌಂಡ್ ಇಲ್ಲ, ಥಿಯೇಟರ್ ಬ್ಯಾಗ್ರೌಂಡ್ ಇಲ್ಲ, ಬರೀ ಮನೆಯಿಂದ ಅವ್ರ ತಾಯಿ ಕರ್ಕೊಂಬಂದು ಸ್ಟೇಜ್ ಮೇಲೆ ಬಿಟ್ಟಿರೋಂಥ ಒಬ್ಬ ಹುಡುಗ, ಅಳು ಅಂದರೆ ಅಳೋನು, ನಗು ಅಂದರೆ ನಗೋನು, ಸುಮ್ಮನಿರು ಅಂದರೆ ಸುಮ್ಮನಿರೋನು, ಸಿಟ್ ಮಾಡ್ಕೊಂಡ್ರೆ ಇಮಿಡಿಯೇಟಾಗಿ ಮಾಡೋನು. ಸೊ ನನಗೆ ಆ್ಯಸ್ ಎ ಸಿನಿಮಾ ಡೈರೆಕ್ಟರ್ ನನಗೆ ಸೆಟ್ಟಲ್ಲಿ ಪ್ರತಿ ನಿಮಿಷನೂ ಟೈಮ್ ಮಾಡ್ತಾ ಇರುತ್ತೆ, ಅಂದರೆ ಅರ್ಥ ಮಾಡಿಸೋ ಥರ ಇರಬಾರ್ದು, ಇವನಿಗೆ ಇಮಿಡಿಯೇಟಾಗಿ ಅರ್ಥ ಆಗ್ತಾ ಇದೆಯಾ ಅಂತ ಒಂದು ಚೆಕ್ ಮಾಡಿದ್ವಿ. ಅವನಿಗೆ ಇಮಿಡಿಯೇಟಾಗಿ ಗ್ರಾಸ್ಪಿಂಗ್ ಪವರು ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ರೋಹಿತನ್ನು ಸೆಲೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್.